ರಾತ್ರಿ ಉಳಿದಿರುವಂಥ ಅನ್ನದಿಂದ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಡೈಲಿ ಚಿತ್ರಾನ್ನ ತಿಂದು ತಿಂದು ಬೋರ್ ಆದರೆ ಈ ಹೊಸ ರೆಸಿಪಿಯನ್ನು ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿಎನ್ಎಸ್ ಹೋಮ್ ಕುಕಿಂಗ್. ಫ್ರೆಂಡ್ಸ್, ಇವತ್ತು ನಿಮಗೆ ರಾತ್ರಿ ಉಳಿದಿರುವಂಥ ಅನ್ನದಿಂದ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿ ಕೂಡ ಕಟ್ಬೋದು, ಹಾಗೆ ಊಟಕ್ಕೆ ಮಧ್ಯಾಹ್ನಕ್ಕೆ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಸಾಫ್ಟಾಗಿ ಹಾಗೆ ಈಸಿಯಾಗಿರುವಂಥ ಒಂದು ಹೊಸ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಿದ್ರೆ ತಡ ಮಾಡ್ದೇನೆ, ವಿಡಿಯೋವನ್ನು ಪೂರ್ತಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದ್ ಕಪ್ ಆಗುವಷ್ಟು ರಾತ್ರಿ ಉಳಿದಿರುವಂತಹ ಅನ್ನವನ್ನ ಇಲ್ಲಿ ತಗೊಂಡಿದ್ದೀನಿ. ನಿಮ್ ಮನೇಲಿ ಎಷ್ಟಿರುತ್ತಲ್ಲ ಅಷ್ಟು ತಗೊಳ್ಳಿ, ನೀವು ಸ್ವಲ್ಪ ಇದ್ರೆ ಸ್ವಲ್ಪ ತಗೊಳ್ಳಿ, ಜಾಸ್ತಿ ಇದ್ರೆ ಜಾಸ್ತಿ ಕೂಡ ನೀವು ತಗೋಬಹುದು. ನಂತರ ಇದಕ್ಕೆ ಇಲ್ಲಿ 1 ಇಂಚು ಶುಂಠಿಯನ್ನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇದ್ರೆ ಬೆಳ್ಳುಳ್ಳಿ ಕೂಡ ನೀವು ಸೇರಿಸ್ಕೋಬಹುದು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪನೇ ನೀರನ್ನ ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೋಬೇಕು. ನೀರು ಜಾಸ್ತಿ ಹಾಕಕ್ ಹೋಗ್ಬೇಡಿ, ಸ್ವಲ್ಪನೇ ನೀರನ್ನ ಹಾಕಿ ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೊಳ್ಳಿ. ನಂತರ ಇದನ್ನೊಂದು ಪ್ಲೇಟ್ಗೆ ನಾನು ಸರ್ವ್ ಅನ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀರನ್ನ ನಾವು ಜಾಸ್ತಿ ಯಾಕೆ ಹಾಕಬಾರ್ದು ಅಂದ್ರೆ, ನೀರು ಜಾಸ್ತಿ ಹಾಕಿದ್ರೆ ಇದಕ್ಕೆ ಹಿಟ್ಟು ಕೂಡ ನಾವು ಜಾಸ್ತಿ ಹಾಕಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸಿದೀನಿ. ನಂತರ ಇಲ್ಲಿ 1/2 ಟೀಸ್ಪೂನ್ ಆಗೋಷ್ಟು ಓಂ ಕಾಳನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ನಾನು ಇಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನೀವು ಇದನ್ನ ಗೋಧಿ ಹಿಟ್ಟನ್ನ ಕಲಸ್ಕೋಬೇಕು. ನೀವು ಬೇಕಂದ್ರೆ ರಾಗಿ ಹಿಟ್ ಕೂಡ ಕಲಸ್ಕೋಬಹುದು, ಇಲ್ಲಪ್ಪ ಅಂದ್ರೆ ನೀವು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನ ಕೂಡ ಕಲಸ್ಕೋಬಹುದು. ಚೆನ್ನಾಗಿ ಗಟ್ಟಿಯಾಗಿ ಕಲಸ್ಕೊಂಡು ಮೇಲ್ಗಡೆ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನ ಸೇರಿಸಿ ಚೆನ್ನಾಗಿ ಇದನ್ನ ನಾವು ಮತ್ತೆ ಕಲಸ್ಕೋಬೇಕು. ನಂತರ ನಾನು ಇಲ್ಲಿ 1 ಉಳ್ಳೆಗಳನ್ನಾಗಿ ಮಾಡಿಕೊಂಡು ಸೈಡ್ಗೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ನಂತರ ನಾನು ಇಲ್ಲಿ ಒಣ ಹಿಟ್ಟಿನಲ್ಲಿ ಡಿಪ್ ಮಾಡ್ಕೊಂಡು ಚಪಾತಿಯೆಲ್ಲ ಲಟಿಸ್ತೀವಲ್ಲ ಅದೇ ರೀತಿ ನಾನು ಲಟಿಸ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಎಣ್ಣೆಯನ್ನ ಹಚ್ಚಿಬಿಟ್ಟು 4 ಪದರಿನ ಚಪಾತಿ ಕೂಡ ಮಾಡ್ಕೋಬಹುದು. ನಾನು ನಾರ್ಮಲ್ ಆಗಿ 1 ಪದರಿನ ಚಪಾತಿಯನ್ನ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಲಟಿಸಿ ಲಟಿಸಿ ಇಲ್ಲಿ ಎಲ್ಲವನ್ನ ನಾನು ಒಂದೇ ಸತಿ ಸೈಡ್ಗೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಇಲ್ಲಿ ಮೊದಲೇ ಒಂದು ಪ್ಯಾನ್ ಅನ್ನ ಬಿಸಿ ಮಾಡಕ್ಕಿಟ್ಟಿದ್ದೆ. ಆ ಪ್ಯಾನ್ ಮೇಲೆಗೆ ಚಪಾತಿಯನ್ನ ಹಾಕ್ಬಿಟ್ಟು 2 ಬದಿಗೆ ಚೆನ್ನಾಗಿ ಇದನ್ನ ಬಿಸಿಯನ್ನ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನ ನಾವು ಬೇಯಿಸ್ಕೋಬೇಕು. ನಾನು ಇಲ್ಲಿ ಎಣ್ಣೆ ಮತ್ತು ತುಪ್ಪ ಯಾವುದನ್ನು ಹಚ್ತಾ ಇಲ್ಲ, ಹಾಗೆ ಇದನ್ನ ಬೇಯಿಸ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ಎಣ್ಣೆ ಅಥವಾ ತುಪ್ಪವನ್ನ ಕೂಡ ಅದಕ್ಕೆ ಸವರಿ ಬೇಯಿಸ್ಕೋಬಹುದು. ಫ್ರೆಂಡ್ಸ್, ಇದರಲ್ಲಿ ಮಸಾಲೆಯನ್ನೆಲ್ಲ ಹಾಕಿ ಮಾಡೋದ್ರಿಂದ ನಾವು ಹಾಗೆ ಕೂಡ ಇದಕ್ಕೆ ಕೆಚಪ್ ಅನ್ನ ಹಚ್ಕೊಂಡು ಕೂಡ ತಿನ್ಕೋಬಹುದು, ಹಾಗೆ ಮಕ್ಕಳಿಗೆ ಸ್ವಲ್ಪ ತುಪ್ಪವನ್ನ ಸವರಿ ಕೂಡ ಅದನ್ನ ಕೊಡಬಹುದು. ತಿನ್ನೋಕೆ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಊಟಕ್ಕಾದ್ರೆ ಪಲ್ಯ ಇದ್ರೇನೆ ಚಂದ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 2 ತರದ ಪಲ್ಯವನ್ನ ಮಾಡಿಬಿಟ್ಟು ಇದನ್ನ ಸರ್ವ್ ಅನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ, ನಮ್ಮ ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಮಿಸ್ ಮಾಡ್ದೇನೆ ಒಂದಾದರೂ ಕಮೆಂಟನ್ನು ಹಾಕಿ. ನೀವು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋ ಮಾಡಬೇಕನ್ನೋದು ಒಂದು ಆಸೆ ಕೂಡ ಉಂಟಾಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.